केएन न्यूज मध्ये आपले सहर्ष स्वागत आहे. ताज्या बातम्यांसाठी केएन न्यूज लिंक ला क्लिक करा व व्हिडिओ आवडल्यास सबस्क्राइब करा व शेअर करा. ಖಡಕಲಾಟನಲ್ಲಿ ಕಾಂಗ್ರೆಸ್ ಪ್ರಚಾರ ಆರಂಭ. ಖಡಕಲಾಟದಿಂದ ಕಾಂಗ್ರೆಸ್ಗೆ ಮತಾಧಿಕ್ಕೆ ವಿಶ್ವಾಸ, ಸತೀಶ್ ಪಾಟೀಲ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಕ್ಕೆ ಶನಿವಾರ ಸಂಜೆ ಖಡಕಲಾಟ್ನಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಆರಂಭದಲ್ಲಿ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ನಾಸರ ತಹಸೀಲ್ದಾರ್, ಕಾಂಗ್ರೆಸ್ ಪದಾಧಿಕಾರಿಗಳು, ಗಣ್ಯರು ಕಾರ್ಯಕರ್ತರ ಸಮ್ಮುಖದಲ್ಲಿ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಕ್ಕೆ ಚಾಲನೆ ನೀಡಿದರು. ಖಡಕಲಾಟ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸತೀಶ ಪಾಟೀಲ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಖಾತರಿ ಕಾರ್ಡ್ಗಳು ಹಾಗೂ ಕಾಂಗ್ರೆಸ್ ಪಕ್ಷದಿಂದ ನೀಡಿರುವ ಮತಪತ್ರಗಳನ್ನು ಪ್ರತಿಯೊಬ್ಬ ಮತದಾರರಿಗೆ ತಲುಪಿಸಿ ಖಾತರಿ ಯೋಜನೆಯ ಪ್ರಯೋಜನಗಳ ಮತ್ತು ಮತ ಹಾಕಲು ಬಗ್ಗೆ ಮಾರ್ಗದರ್ಶನ ನೀಡಬೇಕು. ಲಭ್ಯವಿರುವ ಅವಧಿಯಲ್ಲಿ 2-3 ಸುತ್ತಿನ ಪ್ರಚಾರ ನಡೆಸಿ ಗರಿಷ್ಠ ಮತಗಳನ್ನು ಪಡೆಯಬೇಕು. ಅಲ್ಲದೆ ಖಡಕ್ಲಾಟ್ ಗ್ರಾಮ ಕಾಂಗ್ರೆಸ್ ಗ್ರಾಮವಾದ್ದರಿಂದ ಕಾರ್ಯಕರ್ತರು ಮತ ಬಹುಮತ ಉಳಿಸಿಕೊಳ್ಳುವಂತೆ ಮನವಿ ಮಾಡಿದರು. ರಾಕೇಶ್ ಚಿಂಚನೆ ಮಾತನಾಡಿ, ವಾರ್ಡ್ ನಂಬರ್ 9 ಕಾಂಗ್ರೆಸ್ ಪಕ್ಷದ ಪ್ರಚಾರ ಕಾರ್ಯ ಆರಂಭಿಸಲಾಗಿದೆ. ಕಾಂಗ್ರೆಸ್ ಪಕ್ಷದ ಪ್ರಚಾರ ಮತ್ತು ಖಾತರಿ ಕಾರ್ಡ್ ಅನ್ನು ಪ್ರತಿ ಮನೆಗೆ ತಲುಪಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ಪ್ರಯೋಜನಕಾರಿ ಯೋಜನೆಗಳ ಬಗ್ಗೆ ಮತದಾರರಿಗೆ ತಿಳಿಸಲು ಕಾರ್ಯಕರ್ತರು ಪ್ರಯತ್ನಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಭರವಸೆಯಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ 5 ಖಾತರಿ ಯೋಜನೆಗಳನ್ನು ಅಂತಿಮಗೊಳಿಸಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟ ಭರವಸೆಗಳನ್ನು ಈಡೇರಿಸುವ ನುಡಿದಂತೆ ನಡೆಯುವ ಸರ್ಕಾರ. ಮುಂಬರುವ ವರ್ಷಗಳಲ್ಲಿ ರಾಜ್ಯದಲ್ಲಿನ 5 ಖಾತ್ರಿ ಯೋಜನೆಗಳು ಹಾಗೂ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷದ ಯೋಜನೆಯನ್ನು ಮತದಾರರಿಗೆ ತಿಳಿಸಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ಚಿಂಚಣೆ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ನಾಸರ ತಹಸೀಲ್ದಾರ್ ಮಾತನಾಡಿ, ಗೃಹಲಕ್ಷ್ಮಿ ಖಾತ್ರಿ ಯೋಜನೆಯಡಿ ರಾಜ್ಯದ ಪ್ರತಿ ಮಹಿಳೆಯರು ಯೋಜನೆಗಳ ಲಾಭ ಪಡೆಯಲು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಭಾರೀ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು. ಇದಾದ ನಂತರ ವಾರ್ಡ್ ನಂಬರ್ 9 ಶಾಹುನಗರದಲ್ಲಿ ಪ್ರತಿಯೊಬ್ಬ ಮತದಾರರು ಮನೆ ಮನೆಗೆ ತೆರಳಿ ಸತೀಶ ಪಾಟೀಲ, ರಾಕೇಶ್ ಚಿಂಚನೆ, ನಾಸರ ತಹಸೀಲ್ದಾರ್, ಹಾಲಸುಗಾರ ಮಾಜಿ ನಿರ್ದೇಶಕ ಆರ್ಬಿ ತರಕಾರ, ಅನಿಲ ಪಾಟೀಲ, ಪಂಚಹಮಿ ಯೋಜನೆಯ ಜಿಲ್ಲಾ ನಿರ್ದೇಶಕ ರಮೇಶ ಪಾಟೀಲ, ಗ್ರಾಮ ಪಂಚಾಯತ್ ಸದಸ್ಯ ಅಜಿತ ಮಾಳಕರಿ, ಮಿಥುನ ವರಾಳೆ, ರಜನಿಕಾಂತ್ ವರಾಳೆ, ಮಾಜಿ ಸೈನಿಕ ವಿಕ್ರಮ್ ತರಕಾರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸುಧಾಮ್ ತರಕಾರ್, ಸುಕುಮಾರ ತರಕಾರ್, ಉಜ್ವಲ್ ತರಕಾರ್, ವಿಷ್ಣು ರಣದಿವೆ, ರಾಮ ಅವಡಕಾನ್, ಅಶೋಕ್ ಹಳ್ಳೆ, ಕಾಶಿನಾಥ್ ವರಾಳೆ, ಪ್ರಕಾಶ್ ತರಕಾರ್, ಶ್ರೀನಾಥ್ ಕಾಗೆ, ರಾಮ ಕರಗಾರ, ಸಾಗರ್ಕುಟ್ಟ, ವಿನಾಯಕ್ ತರಕಾರ್, ಹರೀಶ್ ಮುಕ್ತಾರೆ, ಜೊತೆಗೆ ಅಜಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಖಾತರಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಮೂಲಕ ಮತದಾರರಿಗೆ ಮತಪತ್ರಗಳ ಮೂಲಕ ಮತ ಚಲಾಯಿಸುವ ಬಗ್ಗೆ ಕಾರ್ಯಕರ್ತರು ಮಾರ್ಗದರ್ಶನ ನೀಡಿದರು. ಈ ಪ್ರಚಾರದ ವೇಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತದಾರರು ಸಹಜ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ. ಕೆಎನ್ ನ್ಯೂಸ್ಗಾಗಿ ಖಡಕಲಾಟ್ನಿಂದ ಸಂಜಯ್ ಕಾಂಬಳೆ. कुमारी प्रियांकाताई सतीश जारकीहोळी यांचा प्रचार काँग्रेस पक्षाचे अधिकृत उमेदवार आहेत त्यांनी तरी त्यांचा प्रचार आज आम्ही शुभारंभ केलेला आहे. तरी काँग्रेस पक्षाकडून जारी झालेलं आहे गॅरंटी कार्ड, ते स्टेट गव्हर्नमेंट आणि सेंट्रल गव्हर्नमेंटचे, म्हणजे दोन्ही पण गॅरंटी कार्ड प्रत्येकांना पोचवून बॅलेट पेपर पोचवून मतदान कसं करायचं हे मार्गदर्शन सर्व कार्यकर्त्यांनी करावं. व आता दिवस फारच कमी राहिलेले आहेत, तरी आहेत ह्याच्यामध्ये 2-3 फेरी आपण सर्वांनी प्रत्येक घराघरापर्यंत जाऊन मतदारापर्यंत विनंती करून जास्तीत जास्त मताने. आत्तापर्यंत खडकलाट कसं काँग्रेस पक्षाचंच गाव आहे, तरी ते आपण ह्या पुढच्या काळात देखील टिकवून घेऊन जाऊया एवढं सर्वांना विनंती करतो. व आज इथं प्रचार सुरू झाला असं सांगून माझे 2 शब्द मी सांगतो. येणाऱ्या 7 रोजी लोकसभेच्या इलेक्शनकरिता आज आम्ही या ठिकाणी आंबेडकर पुतळ्यांना हार अर्पण करून आज मी प्रचाराचा आज शुभारंभ आज या ठिकाणी खडकलाटीकर आहे. या प्रसंगी आमचे सर्व या ठिकाणी आमचे काँग्रेसचे कार्यकर्ते, आमचे खडकलाट ब्लॉक काँग्रेसचे अध्यक्ष सतीश पाटील, आमचे गाव खडकलाट पंचायतचे ग्रामपंचायत अध्यक्ष राकेश चिंचणे, त्याचप्रमाणे आमचे मार्गदर्शक माननीय अजित सरकार साहेब, तसेच सर्व आमचे काँग्रेसप्रेमी आज या ठिकाणी जमून काँग्रेस प्रचाराचा शुभारंभ केलेला आहे. सतीश पाटील सांगितल्याप्रमाणे प्रत्येक घरोघरी जाऊन आमचे जे गॅरंटी कार्ड आता आम्ही जे सुरू केले, मला वाटते आजपर्यंत 18,000 रुपये जवळजवळ आता आम्हाला प्रत्येक महिलाला 2,000 रुपये प्रमाणे ते काय झाले आहेत, जवळजवळ 18,000 रुपये आज या ठिकाणी प्रत्येक महिलाला जमा झाले आहेत. तसेच ते सेंट्रल गव्हर्नमेंटचे जे राहुल गांधीने 1,00,000 रुपये जे प्रत्येक गरीब कुटुंबासाठी देणार आहेत, ते महिन्याला ते पण 8,500 रुपये
मिळणार आहे, तरी सर्वांनी याचा लाभ घ्यावा व काँग्रेस पक्षाला बहुमताने आमच्या आमचे कॅन्डिडेट प्रियंका जारकीहोळी यांना प्रचंड मताधिक्याने निवडून आणूया. व खडकलाटमध्ये आजपर्यंत आम्ही कसं आम्ही काँग्रेस पक्षाला प्रत्येक वेळा भरपूर मतदान करत आलो तर त्याच तसेच या वेळीसुद्धा आम्ही त्यांना निवडून देऊन अशी मी सर्वांना विनंती करतो आणि मी माझे 200 पुरे करतो. 2024 ಲೋಕಸಭೆ ಚುನಾವಣೆಯ ಪ್ರಚಾರ ಸಮಾರಂಭ ಆರಂಭ ಮಾಡೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆ ಹಾರನ್ನು ಹಾಕಿ ವಾರ್ಡ್ ನಂಬರ್ 9 ಕಡಕಲಾಟದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮತ್ತು ಗ್ಯಾರಂಟಿ ಕಾರ್ಡ್ಗಳನ್ನು ಪ್ರತ್ಯೇಕ ಮನೆ ಮನೆಗೆ ತಲುಪುವ ಪ್ರತ್ಯೇಕ ಮತದಾರರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಆಗುವ ಯಾವ ಗ್ಯಾರಂಟಿ ಇದಾವೋ ಅದನ್ನು ತಲುಪಿಸೋ ಕೆಲಸವನ್ನು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿಯನ್ನು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು. ಆ ಥರ ಇವತ್ತಿನ ದಿವಸ ಒಂದು ಪ್ರತ್ಯೇಕ ಮಹಿಳೆಗೆ 18,000 ರೂಪಾಯಿ 9 ತಿಂಗಳಲ್ಲಿ 18,000 ರೂಪಾಯಿ ಸರ್ಕಾರದಿಂದ ಸರ್ಕಾರದಿಂದ ಬಂದಿದೆ. ಅದೇ ಥರ ಭಾರತ ಸರ್ಕಾರದಲ್ಲಿ ಸೆಂಟ್ರಲ್ದಲ್ಲಿ ಕಾಂಗ್ರೆಸ್ ಸರ್ಕಾರ ಆದರೆ ಪ್ರತಿ ಮಹಿಳೆಗೆ 1,00,000 ರೂಪಾಯಿಯನ್ನು ರಾಹುಲ್ ಗಾಂಧಿ ಅವರು ಕೊಡ್ತಾನೆ ಅಂತ ಹೇಳಿದ್ದಾರೆ. ಯಾವ ಥರ ಕಾಂಗ್ರೆಸ್ದವರು ರಾಜ್ಯದಲ್ಲಿ ಗ್ಯಾರಂಟಿಯನ್ನು ಹೇಳಿದರು, ನಡೆದಂಥ ನುಡಿದ ಸರ್ಕಾರ ಯಾವುದ್ರಿದ್ರೆ ಸಿದ್ದರಾಮಯ್ಯ ಸರ್ಕಾರ ಇದೆ. ಅದೇ ಥರ ಸೆಂಟ್ರಲ್ದಲ್ಲಿ ಗೌರ್ಮೆಂಟ್ ಆದರೆ ಬರುವ ದಿನಮಾನದಲ್ಲಿ ಪ್ರತಿ ಒಂದು ಹೆಣ್ಮಗಳಿಗೆ ವರ್ಷಕ್ಕೆ 1,00,000 ರೂಪಾಯಿಯನ್ನು ಕಾಂಗ್ರೆಸ್ ಸರ್ಕಾರ ಕೊಡುತ್ತದೆ. ಈ ಎಲ್ಲ ಅಂದರೆ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕಾರ್ಯಕರ್ತರು ಪ್ರತಿ ಜನ ಮತದಾರರಿಗೆ ಮುಟ್ಟಿಸೋ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನು ಮಾಡ್ಕೋಬೇಕು ಮತ್ತು ಭಾರತದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಬೇಕಂತ ಹೇಳಿ ಬಯಸಿ ಇವತ್ತಿನ ದಿವಸ ಪ್ರಚಾರ ಸಮಾರಂಭ ಆರಂಭ ಮಾಡಿದೆ.